ಅಂಡ್ ಆಫ್ ಕೋರ್ಸ್ ಸುದೀಪ್ ಸರ್ ಅಂತ ಹೇಳಿ ಬಂದಾಗ ಪೈಲ್ವಾನ್ ಇಂದ ನಾವು ನೋಡ್ತಾ ಇದೀವಿ. ಸೊ ಆ ಟೈಮಲ್ಲೂ ಕೂಡ ಪೈರಸಿ ಕಾಡ್ತು. ನೆಕ್ಸ್ಟ್ ಸಿನಿಮಾ ಕೋಟಿಗೋಪತ್ರಿ ಬಂದಾಗ್ಲೂ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ರಿಲೀಸನ್ನೇ ಪೋಸ್ಟ್ಪೋನ್ ಮಾಡಬೇಕಾಯ್ತು. ಅಂಡ್ ವಿಕ್ರಾಂತ್ ರೋಣ ಅನ್ನು ಬಂದಾಗ ಕೆಲವೊಂದಷ್ಟು ಟಾಕ್ಸ್ ಬಂದ್ವು 3D ಬರಲ್ವಂತೆ ಅನ್ನೋದನ್ನ ಶುರು ಮಾಡಿದ್ರು. ಆಮೇಲೆ ಇನ್ನೂ ಏನೇನೋ ಅಂತೆ ಕಂತೆಗಳನ್ನ ಸೃಷ್ಟಿ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಕಮ್ಮಿ ಮಾಡಬೇಕು ಇದರ ಪಾಪ್ಯುಲಾರಿಟಿ ಅನ್ನುವಂಥದ್ದು ಸುದೀಪ್ ಸರ್ಗೂ ಕೂಡ ಒಂದು ವಿಷವರ್ತೋಲನ ಹೆಣಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದುಂಟು. ನೀವಿಬ್ರು ಯಾವತ್ತಾದ್ರೂ ಮಾತಾಡಿದ್ದುಂಟ ಇದ್ರ ಬಗ್ಗೆ ಸುದೀಪ್ ಅವರು ಕೂಡ ನಿಮ್ಮ ಜೊತೆಗೆ ಏನಾದರೂ ಚರ್ಚೆ ಮಾಡಿದ್ದುಂಟ? ಇಲ್ಲ, ಅವರು ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ನನಗನ್ಸೋದು, ಒಬ್ಬ ಮನುಷ್ಯ ತುಂಬ ಮೇಲ್ ಕೂತಿದ್ದಾನೆ ಅಂದಾಗ ಅವ್ನು ಕಾಲು ಹಿಡಿದು ಎಳಿಬೇಕು ಅಂತ ನೋಡೋರು ತುಂಬ ಜನ ಇರ್ತಾರೆ. ಅಫ್ಕೋರ್ಸ್ ಬಟ್ ಅವರು ಎಷ್ಟು ಎತ್ತರದಲ್ಲಿದ್ದಾರೆ ಅಂದರೆ ಅವ್ರನ್ನ ಕಾಲು ಎಳಿದು ಬಿಡಿ ಅಲ್ಲಿ ಆ ಇಂಟೆನ್ಷನಲ್ಲಿ ಹೋಗಿ ಮುಟ್ಟೋದನ್ನು ಕಷ್ಟ. ಒಳ್ಳೆ ಮನಸ್ಸಿಂದ ಹೋಗೋರಿಗೆ ಅಫ್ಕೋರ್ಸ್ ಹಿಸ್ ಹಾರ್ಟ್ ಇಸ್ ಆಲ್ವೇಸ್ ಓಪನ್, ಬಟ್ ಕೆಟ್ಟ ಇಂಟೆನ್ಷನ್ ಹೋಗೋರಿಗೆ ಅವ್ರ ಹತ್ರ ಹೋಗೋದನ್ನು ಈಸಿ ಇಲ್ಲ. ಸೊ ದಟ್ಸ್ ಓಕೆ. ಐ ಮೀನ್, ನಾವು ಸಿನಿಮಾನೇ ಇಷ್ಟು ಕಷ್ಟಪಟ್ಟು ಮಾಡಿದೀವಿ ಅಂತ ಇದನ್ನು ಕಷ್ಟಪಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಮುಂದಕ್ಕೆ. ಆಲ್ ಸೆಡ್ ಅಂಡ್ ಡನ್, ವಿಕ್ರಾಂತ್ ರೋಣ ಇಸ್ ಡೂಯಿಂಗ್ ಗುಡ್. ದಟ್ ಇಸ್ ದ ಮೇನ್ ಥಿಂಗ್. ಅಂದರೆ ಜನ ಇಷ್ಟಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಮತ್ತೆ ಮತ್ತೆ ಹೋಗಿ ನೋಡ್ತಾ ಇದ್ದಾರೆ. ಸೊ ಏನೇ ಪೈರಸಿ ಆಗಲಿ ಏನೇ ಆಗಲಿ 3D ಕೂಡ ಇರೋದ್ರಿಂದ, ಆ್ಯಂಡ್ ಇವನ್ ಅದರ್ವೈಸ್ ಇವನ್ ವಿದೌಟ್ 3D 2D ನೋಡಿದಾಗ್ಲೂ ಆ ಗ್ರ್ಯಾಂಡ್ಯೂರ್ ಏನಿದೆ, ಆ ಸೆಟ್ ಏನಿದೆ, ಅಜನೀಶ್ ಅವ್ರ ಮ್ಯೂಸಿಕ್ ಏನಿದೆ, ಆ್ಯಂಡ್ ಸುದೀಪ್ ಸರ್ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ, ಅದು ಆ ದೊಡ್ಡ ಪರದೆ ಮೇಲೆ ನೋಡಿದ್ರೇ ಅದಕ್ಕೊಂದು ಮಜಾ. ನೀವು ಮೊಬೈಲಲ್ಲಿ ನೋಡಿ ಅಥವಾ ಲ್ಯಾಪ್ಟಾಪಲ್ಲಿ ನೋಡಿ ಅದನ್ನು ಇಷ್ಟಪಡೋಕ್ಕಾಗಲ್ಲ ಅಷ್ಟೊಂದು. ಎಸ್, ಅಫ್ಕೋರ್ಸ್ ಈ ಮಾತನ್ನು ಹೇಳಬೇಕು ಅಂದ್ಕೊಂಡು, ಕೆಲವೊಂದು ಸಿನಿಮಾಗಳು ಇರುತ್ತೆ ಅಫ್ಕೋರ್ಸ್, ಕೆಲವೊಂದನ್ನು ಮೊಬೈಲಲ್ಲೂ ನೋಡಿ ಓಕೆ ಸಿನಿಮಾ ನೋಡಿದೆಪ್ಪ ಅಂಥೇಳಿ ಸಂತೃಪ್ತಿ ಪಡ್ಕೋಬೋದು. ಬಟ್ ಪರ್ಟಿಕ್ಯುಲರ್ಲಿ ವಿಕ್ರಾಂತ್ ರೋಣಾದಂಥ ಒಂದು ಸಿನಿಮಾ ನೀವು ಮೊಬೈಲಲ್ಲಿ ನೋಡಿ ಖಂಡಿತವಾಗ್ಲೂ ಸಂತೋಷ ಪಡೋದಕ್ಕಾಗದೇ ಇಲ್ಲ. ನೀವು ಆ ಸಿನಿಮಾನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋಗಬೇಕು, ವೆದರ್ ಇಟ್ ಇಸ್ 2D ಅಥವಾ 3D. ಸೊ ಯಾವುದ್ರಲ್ಲಾದರೂ ನೋಡಿ, ಬಟ್ ಸಿನಿಮಾನ ನೀವು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕು. ಅಫ್ಕೋರ್ಸ್